मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। श्री क्षेत्र बंगारमक्के बग्गे ओंदेरडु मातु। क्षेत्र अदु प्रारंभवागिद्दे ओंदु रोचक। नम्म पूज्यरागिरतक्कंत तंदेयवरु 1980ನೇ ಇಸ್ವಿಯಲ್ಲಿ ಈ ಒಂದು ಸ್ಥಳಕ್ಕೆ ಬಂದರು। ಈ ಸ್ಥಳ ಇದೊಂದು ಸಂದರ್ಭದಲ್ಲಿ ಬಂಗಲೆ ಗುಡ್ಡೆ ಅನ್ನುವಂತ ರೀತಿಯಲ್ಲಿ ಏನೂ ಇಲ್ಲದ ಒಂದು ಬರಿದಾದ ಬರಡು ಭೂಮಿ ಹಾಗೆ ಇತ್ತು। ಆ ಒಂದು ಸಂದರ್ಭ ಇಲ್ಲಿ ಸಾಕ್ಷಾತ್ ಶ್ರೀಧರ ಸ್ವಾಮಿಯವರು ಸಹ ಅನುಷ್ಠಾನ ಮಾಡಿ ಇದೊಂದು ಪುಣ್ಯಕ್ಷೇತ್ರ ಆಗ್ತದೆ ಅನ್ನುವಂಥ ಒಂದು ಆಶೀರ್ವಾದವನ್ನು ಮಾಡಿ ಅವರು ತಪಸ್ಸನ್ನು ಮಾಡಿದಂಥ ಸ್ಥಳ ಇದು। ಜೊತೆಗೆ ಅವರ ಶಿಷ್ಯರಾಗಿರ್ತಕ್ಕಂಥ ಅವಧೂತ ರಾಮಾನಂದ ಸ್ವಾಮೀಜಿಯವರು ನಮ್ಮ ತಂದೆಯವರು ನಿರಂತರವಾಗಿ ಅಲ್ಲಿ ನಡ್ಕೊಳ್ತಾ ಇದ್ದರು। ಜೊತೆಗೆ ಶ್ರೀಧರ ಸ್ವಾಮಿಯವರ ಆರಾಧಕರು ಆಗಿದ್ದರು। ಆ ಒಂದು ಪುಣ್ಯದ ಒಂದು ಬಹುಶಃ ಸಂಕಲ್ಪ ಇರಬಹುದು, ಈ ಒಂದು ಸ್ಥಳ ನಮ್ಮ ತಂದೆಯವರಿಗೆ ಸಿಗುವ ಒಂದು ಪುಣ್ಯ ಪ್ರಾಪ್ತಿ ಆಯಿತು। ಆ ಸಂದರ್ಭದಲ್ಲಿ ದೇವಸ್ಥಾನ ಕಟ್ಟುವ ಅಥವಾ ಇನ್ಯಾವುದೇ ಒಂದು ಸಂಕಲ್ಪ ಇರಲಿಲ್ಲ, ಒಂದು ಆಶ್ರಯಕ್ಕಾಗಿ ಜಾಗವನ್ನು ಮೊರೆ ಹೊಕ್ಕಂಥದ್ದು। ಆ ಸಂದರ್ಭ ಅದು ಹೇಗೋ ಏನೋ ಗೊತ್ತಿಲ್ಲ, ಅನೇಕ ವರ್ಷಗಳಿಂದ ಇವತ್ತು ನಾವೇನು ಆಂಜನೇಯನ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ, ಆ ವಿಗ್ರಹ ಅನೇಕ ವರ್ಷಗಳಿಂದ ಅದೆಲ್ಲೂ ಸಹ ಒಂದು ಸ್ಥಾನ ಅಂತ ಗೊತ್ತಾಗದೆ ಇಲ್ಲಿ ಪ್ರತಿಷ್ಠಾಪನೆ ನಿರ್ಣಯ ಆಗದೆ ದೇವಿಗೆ ಅವಧೂತ ರಾಮಾನಂದರ ಒಂದು ಅವರ ಶಿಷ್ಯರ ಒಂದು ಮನೆಯಲ್ಲಿ ನೀರಿನಲ್ಲಿ ಅದನ್ನು ಜಲಾಧಿವಾಸವಾಗಿ ಇಟ್ಟಿದ್ದರು। ಅನೇಕ ವರ್ಷಗಳಿಂದ ಅದಕ್ಕೆ ಯಾವುದೇ ಸ್ಥಾನ ಸಿಕ್ಕಿರಲಿಲ್ಲ। ನಮ್ಮ ತಂದೆಯವರಲ್ಲಿ ಬಂದು ಒಂದು ಸಣ್ಣ ಗುಡಿಯನ್ನು ಕಟ್ಟಿಕೊಂಡು ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಅವಧೂತ ರಾಮಂದರು ಒಂದಿನ ಆಕಸ್ಮಿಕವಾಗಿ ಆ ಮೂರ್ತಿಯನ್ನು ಅದೆಲ್ಲಿ ಪ್ರತಿಷ್ಠೆ ಮಾಡಲಿಕ್ಕೂ ಪ್ರಸಾದ ಕೇಳಿದ್ರು ಪ್ರಸಾದ ಆಗ್ತಿರಲಿಲ್ಲ, ಏನೂ ಆಗ್ತಿರಲಿಲ್ಲ, ಅದೇನು ಆ ಭಗವಂತನ ಪ್ರೇರಣೆ ಆ ಮೂರ್ತಿನ ತಂದು ಒಂದು ದಿವಸ ಅವರೇ ತಂದು ಸ್ವತಃ ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆಯನ್ನು ಮಾಡಿಬಿಟ್ರು। ಅಲ್ಲಿಂದ ಈ ಕ್ಷೇತ್ರ ಇದೊಂದು ಬಂಗಲೆ ಗುಡ್ಡ ಹೇಳುವಂಥದ್ದು ಬಂಗಾರ ಮಕ್ಕಿ, ಮಕ್ಕಿ ಅಂದರೆ ಗದ್ದೆ, ಬಂಗಾರ ಬೆಳೆಯುವ ಗದ್ದೆ ಅಂತ ಹೇಳ್ಬೋದು, ಹಾಗೆ ಇದು ಬಂಗಾರ ಮಕ್ಕಿಯಾಗಿ ಆ ದಿನದಿಂದ ಇದು ಪ್ರಖ್ಯಾತಿಗೆ ಬಂತು। ಆ ದಿನದಿಂದ ಇಲ್ಲಿ ನಿರಂತರ ಆಂಜನೇಯನ ಸೇವೆ ನಡೀತಾ ಇದೆ। ಅನೇಕ ಕಡೆಯಲ್ಲಿ ಆಂಜನೇಯನ ವಿಗ್ರಹಗಳನ್ನು ಎಲ್ಲರೂ ನೋಡಿರ್ತಾರೆ, ಆದರೆ ಈ ವಿಗ್ರಹಕ್ಕೆ ವಿಶೇಷತೆ ಏನಂತಂದರೆ ಕರವ ಮುಗಿದು ಗದೆಯನ್ನು ಇಟ್ಟ ಭಂಗಿಯಲ್ಲಿ, ಕೈಯಲ್ಲಿ ಹಿಡಿದಿಟ್ಕೊಂಡಿಲ್ಲ, ಗದೆಯನ್ನು ಇಟ್ಟ ಭಂಗಿಯಲ್ಲಿ ತನ್ನ ಕಾಲು ಬಡಿದು ಇಟ್ಟುಕೊಂಡ ಭಂಗಿಯಲ್ಲಿ ನಿಂತಿದ್ದಾನೆ। ಬಾಲ ಎಡದಿಂದ ಬಲಭಾಗದಲ್ಲಿ ಬಂದಿದೆ। ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ದಯಾ ಸಿಂಧೋ ಸತ್ಕಾರ್ಯಂ ಸಾಧಯ ಪ್ರಭು ಅಂತ ಜ್ಞಾನಿಗಳ ಮಾತು। ಎಡದಿಂದ ಬಲಕ್ಕೆ ಬಂದು ಯಾವುದು ಆಗೋದಿಲ್ವೋ ಅದು ಆಗುತ್ತದೆ ಅನ್ನೋ ಸೂಚನೆ ಆ ವಿಗ್ರಹವೇ ನಮಗೆ ಕೊಡ್ತಾ ಇದೆ। ಹಾಗಾಗಿ ಸಾಧಾರಣ ನಮ್ಮ ಕ್ಷೇತ್ರ ಇಲ್ಲಿ ನೆಲೆಕೊಳ್ತಕ್ಕಂಥ ಭಕ್ತಾದಿಗಳು ಎಲ್ಲಿಯೂ ಆಗದ ಕೊನೆ ಇನ್ನೇನು ತಮಗೆ ಜೀವನಕ್ಕೆ ದಾರಿ ಇಲ್ಲ ಗೊತ್ತಿಲ್ಲ ಮುಂದೇನು ಅಂತ ದಿಕ್ಕು ತೋಚದ ಸಂದರ್ಭದಲ್ಲಿ ಅಥವಾ ಏ ಒಂದು ಕಾರ್ಯ ಅಸಾಧ್ಯ ಇದೆಯೋ ಅಂತ ಸಾಧ್ಯತೆಯನ್ನು ಅದನ್ನು ಸಾಧ್ಯ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಈ ಕ್ಷೇತ್ರದಲ್ಲಿ ಆಂಜನೇಯ ಅನುಗ್ರಹಿಸ್ತಾ ಇದ್ದಾನೆ। ಭಕ್ತರು ಆ ರೀತಿಯಲ್ಲಿ ಬಂದು ಆಂಜನೇಯ ಪ್ರಾರ್ಥನೆ ಮಾಡಿಕೊಂಡು ಒಳಿತನ್ನು ಕಂಡುಕೊಂಡಿದ್ದಾರೆ। ಕರವ ಮುಗಿದು ಗದೆಯನ್ನು ಕೆಳಗಡೆ ಇಟ್ಟಂಥ ಭಂಗಿ ಅಂದರೆ ಕಾರ್ಯ ಸಾಧನೆ ಮಾಡಿದೆ, ನಾವು ಕೈಯಲ್ಲಿ ಹಿಡ್ಕೊಂಡಿದ್ದೇವೆ ಗದೆ ಅಂತ ಅರ್ಥ, ಕಾರ್ಯಕ್ಕೆ ಹೊರಟಿದ್ದೇವೆ ಅಂತ ಅರ್ಥ, ಅಥವಾ ಹಸ್ತದಲ್ಲಿ ಇಟ್ಕೊಂಡಿದ್ದಾನೆ ಅಂತಂದರೆ ಏನು ಕೆಲಸಕ್ಕೆ ಹೊರಟಿದ್ದೇವೆ ಅಂತ ಅರ್ಥ, ಆದರೆ ಅದನ್ನು ಇಟ್ಟಿದ್ದಾನೆ ಅಂತಂದ್ರೆ ಅರ್ಥ ಕಾರ್ಯ ಸಾಧನೆ ಆಗಿದೆ ಅಂತ ಅರ್ಥ। ಅಂದರೆ
ಇದಕ್ಕೆ ಪ್ರಾಜ್ಞರು ತಿಳಿದಂಥವ್ರು ಹೇಳುವಂಥ ಮಾತೇನಂತಂದರೆ, ಇದು ದಕ್ಷಿಣದಿಂದ ಉತ್ತರಾಭಿಮುಖವಾಗಿದೆ. ದಕ್ಷಿಣ ಅಂದರೆ ನಮಗೆ ಇವತ್ತಿನ ಶ್ರೀಲಂಕಾ ಅಥವಾ ಲಂಕೆ. ಹಿಂದಿನ ಕಾಲದಲ್ಲಿ ಆಂಜನೇಯ ದಕ್ಷಿಣಕ್ಕೆ ಸಮುದ್ರವನ್ನು ಲಂಘನೆಯನ್ನು ಮಾಡಿ ಸೀತೆಗೆ ಅಲ್ಲಿ ಮುದ್ರೆಯನ್ನು ಕೊಟ್ಟು ಪುನಃ ಬಂದು ರಾಮನ ಎದುರಿನಲ್ಲಿ ಧನ್ಯತೆಯಿಂದ ಗದೆನಿಟ್ಟು ನಿಂತ ಭಂಗಿ, ರಾಮನ ಮುಂದೆ ಕರವನ್ನು ಭಂಗಿ. ಎಲ್ಲರೂ ಕೇಳ್ತಾರೆ ಕೈ ಮುಕ್ಕೊಂಡು ನಿಂತ ಆಂಜನೇಯ ಅಂತಂದರೆ ಭಕ್ತರಿಗೆ ಕೈ ಮುಗಿತ ಅಲ್ಲ, ರಾಮನ ಮುಂದೆ ಆಂಜನೇಯ ಕೈ ಮುಗಿದು ನಿಂತಂಥ ಭಂಗಿ, ಅಂದರೆ ಕಾರ್ಯ ಸಾಧನೆ ಮಾಡಿ ಬಂದಂಥವನು. ಹಾಗಾಗಿ ಅಸಾಧ್ಯ ಸಾಧಕ ಸ್ವಾಮಿನ್, ಅಲ್ಲದೆ ಅಘಟಿತ ಘಟನಾ ಪಟು ಅಂತ ಹೇಳ್ತೇವೆ ಆಂಜನೇಯನಿಗೆ. ಅಂತಹ ಯಾವ ಘಟನೆಗಳು ಮಾಡಲಿಕ್ಕೆ ಸಾಧ್ಯವೋ, ನಾವು ಊಹಿಸ್ಕೊಳ್ಳಿಕ್ಕೆ ಅಸಾಧ್ಯವೋ ಅಂತಹ ಕೆಲಸವನ್ನು ಸಾಧನೆ ಮಾಡಿದ್ದಾನೆ. ಅಂತಹ ಸಾಧಕನಾಗಿ ಈ ಕ್ಷೇತ್ರದಲ್ಲಿ ಉತ್ತರಾಭಿಮುಖವಾಗಿ ನಿಂತು ಭಕ್ತರನ್ನು ಹರಿಸ್ತಾ ಇದ್ದಾನೆ. ಎಲ್ಲ ಭಕ್ತರು ಯಾವ್ಯಾವ ಕಾರ್ಯಗಳು ಆಗಲಿಲ್ಲವೋ, ಎಲ್ಲೆಲ್ಲೋ ನಡ್ಕೊಂಡು ಅವರಿಗೆ ಏನೇನು ಇಷ್ಟಾರ್ಥ ಸಿದ್ಧಿ ಆಗಲಿಲ್ಲವೋ, ಅಂತಹ ಎಲ್ಲ ಇಷ್ಟಾರ್ಥ ಸಿದ್ಧಿಗಾಗಿ ಕ್ಷೇತ್ರಕ್ಕೆ ಭಕ್ತರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದು ನಡ್ಕೊಳ್ತಾ ಇದ್ದಾರೆ. ಆಂಜನೇಯನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಆವತ್ತಿನಿಂದ ಆ ಅವಧೂತರ ಮುಖವಾಣಿಯಲ್ಲಿ ಬಂದಂಥ ಮಾತು, ಈ ಬಂಗಲೆ ಮಕ್ಕಿ ಅಲ್ಲ, ಇದು ಬಂಗಾರ ಮಕ್ಕಿ ಅನ್ನುವಂಥ ಮಾತು ಅದು ಸತ್ಯವಾಗಿದೆ. ಅಲ್ಲದೆ ಸಮರ್ಥ ಪರಮಹಂಸ ಪರಿವ್ರಾಜಕಾರಿ ಆಚಾರ್ಯ ಶ್ರೀಧರ ಸ್ವಾಮಿಗಳಂಥವರ ಮಾತು ಇವತ್ತು ಸತ್ಯವಾಗಿ ನಡೆದಿದೆ. ಈ ಕ್ಷೇತ್ರ ಇವತ್ತೊಂದು ಪುಣ್ಯಕ್ಷೇತ್ರವಾಗಿ ತೀರ್ಥಕ್ಷೇತ್ರವಾಗಿ ನಡೀತಾ ಇದೆ. ಸಹಸ್ರ ಸಹಸ್ರ ಜನ ಸಂಖ್ಯೆಗೆ ಅನ್ನದಾನ ನಡೀತಾ ಇದೆ. ವಿದ್ಯಾಸಂಸ್ಥೆಯಿಂದ ವಿದ್ಯಾದಾನ ನಡೀತಾ ಇದೆ. ಗೋಶಾಲೆಯಲ್ಲಿ ಗೋವಿನ ರಕ್ಷಣೆ ಆಗ್ತಾ ಇದೆ. ಅನೇಕ ನೊಂದು ಬಂದಂಥ ಭಕ್ತರಿಗೆ ಅವರವರ ಇಷ್ಟಾರ್ಥ ಸಿದ್ಧಿ ಆಗ್ತಾ ಇದೆ. ಆರೋಗ್ಯ ಸಿಗಲಿದ್ದಂಥವರು ಆಂಜನೇಯನ ಪವಿತ್ರ ಅಭಿಷೇಕ ಮಾಡಿದಂಥ ಜಲದಿಂದ ತೀರ್ಥ ಸ್ನಾನ ಮಾಡುವ ಮುಖಾಂತರ ಅವರು ಆರೋಗ್ಯವನ್ನು ಪಡ್ಕೊಳ್ತಾ ಇದ್ದಾರೆ. ಸಂತಾನ ಭಾಗ್ಯದಲ್ಲಿರ್ತಕ್ಕಂಥವರು ಸಂತಾನ ಫಲವನ್ನು ಪಡ್ಕೊಳ್ತಾ ಇದ್ದಾರೆ. ಇಷ್ಟಾರ್ಥ ಸಿದ್ಧಿ, ಏನೇನು ಮನೋವಾಂಛೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೋ ಅಂತಹ ಎಲ್ಲ ಇಷ್ಟಾರ್ಥ ಸಿದ್ಧಿಯೂ ಸಹ ಸಿದ್ಧಿಸುವಂಥ, ಸಿದ್ಧಿಸಿ ಅನುಗ್ರಹಿಸುವಂಥ ಆಂಜನೇಯ ನೆಲೆ ನಿಂತು ಎಲ್ಲರನ್ನು ಹರಿಸ್ತಾ ಇದ್ದಾನೆ. ಆಂಜನೇಯ ನೆಲೆ ನಿಂತಂಥ ಈ ಕ್ಷೇತ್ರ ಎಲ್ಲೂ ಸಹ ನಮ್ಮ ವಂಶ ಪಾರಂಪರ್ಯವಾಗಿ ಇಲ್ಲಿ ವಿಶೇಷವಾಗಿ ದರ್ಶನ ಅನ್ನುವಂಥದ್ದು ಒಂದು ವಿಶೇಷತೆ ಈ ಕ್ಷೇತ್ರಕ್ಕಿದೆ. ಭಕ್ತ ಮತ್ತು ಭಗವಂತನ ಸಂವಾದಗಳು, ಭಕ್ತರ ಅಭೀಷ್ಟವನ್ನು ಆಂಜನೇಯ ನಮ್ಮ ಮುಖಾಂತರವಾಗಿ ಆಡಿಸಿ ಅವರಿಗೆ ಒಳಿತನ್ನು ಮಾಡುವಂಥದ್ದು, ಇದು ಇವತ್ತು ನಾವು ಒಂದು ಸ್ಥಾನಕ್ಕೆ ಪಾತ್ರರಾಗಿದ್ದೇವೆ. ಇದು ನಮ್ಮ ವಂಶ ಪಾರಂಪರಾಗತವಾಗಿ ಈ ಕ್ಷೇತ್ರದಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಅದೆಷ್ಟೋ ತಲೆಮಾರುಗಳು ಕಳೆದಿವೆ ಈ ಒಂದು ಪರಂಪರೆಗೆ. ಅಂತಹ ಒಂದು ಪುಣ್ಯದ ಸ್ಥಳ ಇವತ್ತು ಕೇವಲ ಧಾರ್ಮಿಕ ಕ್ಷೇತ್ರ ಧಾರ್ಮಿಕ ಕ್ಷೇತ್ರವಾಗಿರದೆ ಸಾಮಾಜಿಕ ಸ್ಥಿತಿಯಲ್ಲೂ, ಅಲ್ಲದೆ ನೊಂದವರಿಗೆ ಆರೋಗ್ಯ ಬಯಸಿ ಬಂದಂಥವರಿಗೆ ಅನುಕೂಲ ಮಾಡಿಕೊಡುವ ದೃಷ್ಟಿಯಲ್ಲಿ ಅನೇಕ ಚಿಂತನೆಗಳನ್ನು ನಮ್ಮ ಕ್ಷೇತ್ರದಿಂದ ನಾವು ಸಂಕಲ್ಪ ಮಾಡಿದ್ದೇವೆ. ಈಗಾಗಲೇ CBSE ಕೇಂದ್ರೀಯ ಮಾಧ್ಯಮ ಪಠ್ಯಕ್ರಮದಲ್ಲಿ ಈ 13 ವರ್ಷಗಳಿಂದ ಇಲ್ಲಿ ಶಾಲೆಯನ್ನು ತೆರೆದು ಅನೇಕ ವಿದ್ಯಾರ್ಥಿಗಳು ಇದರಲ್ಲಿ ವ್ಯಾಸಂಗ ಈಗಾಗಲೇ ಮಾಡಿದ್ದಾರೆ. ಅಲ್ಲದೆ ಈ ವರ್ಷ ಅದು ವಿಶೇಷವಾಗಿ ಕೇಂದ್ರೀಯ ಪಠ್ಯಕ್ರಮದಲ್ಲಿ 11ನೇ ತರಗತಿ ಅಂದರೆ ಕಾಲೇಜನ್ನು ನಾವೀಗ ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದನ್ನು ಉತ್ತಮ ಒಂದು ಹಾಸ್ಟೆಲನ್ನು ನಿರ್ಮಾಣ ಮಾಡುವ ಮುಖಾಂತರ ಕ್ಷೇತ್ರದ ಎಷ್ಟೋ ಜನ ಭಕ್ತಾದಿಗಳು ಅವರ ಮಕ್ಕಳನ್ನು ಇಲ್ಲಿ ಕಲಿಸಲಿಕ್ಕೆ ಅನುಕೂಲ ಆಗುವ ಹಾಗೆ, ಕೇವಲ ಸ್ಥಾನಿಕ ಅಷ್ಟೇ ಅಲ್ಲ, ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಹೊರ ರಾಜ್ಯ ಎಲ್ಲ ಕಡೆಯಿಂದ ಸಹ ಇದು ಕೇಂದ್ರೀಯ ವಿದ್ಯಾಲಯ ಆದ್ದರಿಂದ
ಎಲ್ಲ ಕಡೆಯಿಂದ ಸಹ ಮಕ್ಕಳು ಬಂದು ಇಲ್ಲಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಈಗಾಗಲೇ ಮೇಘಾಲಯ, ಮಣಿಪುರ ಅಲ್ಲಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಹಾಗೆ ಮಕ್ಕಳಿಗೆ ಎಲ್ಲರಿಗೂ ಸಹ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಒಂದು ಉತ್ತಮ ಏನೊಂದು ಶಾಲೆಯನ್ನು ಜೊತೆಗೆ ಒಂದು ಹಾಸ್ಟೆಲನ್ನು ನಿರ್ಮಾಣ ಮಾಡತಕ್ಕಂಥ ಸಂಕಲ್ಪವನ್ನು ಮಾಡಿದ್ದೇವೆ. ಕ್ಷೇತ್ರದ ಎಲ್ಲ ಭಕ್ತಾದಿಗಳೇ ಹಾಗೂ ಈ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಕ್ಷೇತ್ರದ ಆಡಳಿತಾಧಿಕಾರಿಯಾಗಿ ಎಲ್ರಿಗೂ ಕೂಡ ನಮನಗಳನ್ನು ಸಲ್ಲಿಸ್ತೇನೆ. ದೇವಸ್ಥಾನ ಅಂದ ತಕ್ಷಣ ಎಲ್ಲ ರೀತಿಯ ಧಾರ್ಮಿಕ ವಿಧಿವಿಧಾನಗಳು ಎಲ್ಲ ದೇವಸ್ಥಾನಗಳಲ್ಲಿ ನಡೆಯುವ ಹಾಗೆ ಇಲ್ಲಿಯೂ ಕೂಡ ಅನೂಚನವಾಗಿ ನಡೆದುಕೊಂಡು ಬರ್ತಾ ಇದೆ. ಈ ಕ್ಷೇತ್ರದ ವೈಶಿಷ್ಟ್ಯಗಳಲ್ಲಿ ಅತ್ಯಂತ ಪ್ರಾಮುಖ್ಯವಾದದ್ದೇನೆಂದರೆ ಅಭಯ ನೀಡುವಂಥದ್ದು. ಅಂದರೆ ಕ್ಷೇತ್ರಕ್ಕೆ ಸಮಸ್ಯೆ ಅಂಥೇಳಿ ಬರುವ ಎಲ್ಲ ಭಕ್ತಾದಿಗಳಿಗೆ ದೇವರು ತನ್ನ ಅಭಯವನ್ನು ನೀಡುವುದರ ಮೂಲಕ ಅವರ ಸರ್ವ ಕಷ್ಟಗಳಿಗೆ ಸ್ಪಂದಿಸುತ್ತಾ ಅವರ ಸರ್ವ ದಾರಿದ್ರ್ಯಗಳನ್ನಾಗಲಿ ಅಥವಾ ಅವರ ಸರ್ವ ದುಗುಡಗಳನ್ನಾಗಲಿ ದುಮ್ಮಾನಗಳನ್ನು ಪರಿಹರಿಸುವಂಥ ಅತ್ಯಂತ ಮಹತ್ವಪೂರ್ಣವಾದಂಥ ಇಲ್ಲಿನ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಈಗಾಗಲೇ ರಾಜ್ಯ, ಹೊರರಾಜ್ಯ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಿಂದ ಕೂಡ ಈ ಅಭಯಕ್ಕೋಸ್ಕರ ಭಕ್ತಾದಿಗಳು ಅತ್ಯಂತ ಹೇರಳ ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು ಈ ಕ್ಷೇತ್ರಕ್ಕೆ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಹೇಳುವಲ್ಲಿ ಅತಿಶಯೋಕ್ತಿಯ ಮಾತಿಲ್ಲ. ಕ್ಷೇತ್ರಕ್ಕೆ ಬರುವ ಅಭಯಗಳಲ್ಲಿ ನೀಡುವಂಥ ಅಭಯದಲ್ಲಿ ಸೇವೆಗಳ ರೂಪದಲ್ಲಿ ನಾವು ಅದನ್ನು ನಿರ್ಧರಿಸಿರುತ್ತೇವೆ. ಅದರ ಪ್ರಕಾರ ಎಲ್ಲ ಭಕ್ತಾದಿಗಳು ಕೂಡ ಅದನ್ನು ನಮ್ಮ ಸೇವಾ ಕಚೇರಿಯನ್ನು ಸಂಪರ್ಕಿಸಿ ಅಲ್ಲಿ ತಿಳಿಸುವ ಎಲ್ಲ ನಿಯಮಗಳನುಸಾರ ದೇವರ ಅಭಯವನ್ನು ಪಡೆದುಕೊಳ್ಬೇಕು, ಕ್ಷೇತ್ರಕ್ಕೆ ಆಗಮಿಸಬೇಕು, ತಾವೆಲ್ಲರೂ ಕೂಡ ಅತ್ಯಂತ ಉತ್ತಮ ರೀತಿಯಲ್ಲಿ ಬಾಳಿ ಬದುಕಲ್ಬೇಕು ಅಂತ ಹೇಳುವಂಥ ರೀತಿಯಲ್ಲಿ ತಮ್ಮೆಲ್ಲರನ್ನು ಇನ್ನೊಮ್ಮೆ ಪ್ರೀತಿಪೂರ್ವಕವಾಗಿ ಕ್ಷೇತ್ರಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶುಭಂ ಬ್ರೂಯಾತ್. ಜೊತೆಗೆ ನಮ್ಮ ಗೋ ರಕ್ಷಣೆ, ನಾವೆಲ್ಲ ಗೋಶಾಲೆ ಅಂತ ಹೇಳ್ತೇವೆ, ಅದೊಂದು ಗೋವಿನ ದೇವಾಲಯ ಅಂತ ನಾವು ಹೇಳಬೇಕು ಇವತ್ತಿನ ದಿನ. ಯಾಕೆಂತಂದರೆ ಗೋವು 33 ಕೋಟಿ ದೇವತೆಗಳನ್ನು ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿದೆ ಅನ್ನುವಂಥ ಪ್ರತೀತಿ ಇದೆ. ಗೋವು ಅಂದರೆ ಪ್ರತ್ಯಕ್ಷ ಎಲ್ಲ ದೇವತೆಗಳ, ಕೋಟಿ ಕೋಟಿ ದೇವತೆಗಳ ಸಾನ್ನಿಧ್ಯ, ಗೋ ಮಾತ ಅಂತ ನಾವು ಹೇಳ್ತೇವೆ. ತಾಯಿಯ ಹಾಲನ್ನು ನಾವು ಹುಟ್ಟಿದ ಸಂದರ್ಭದಿಂದ 1 ವರ್ಷದವರೆಗೋ ಅಥವಾ ಎಷ್ಟೋ ಒಂದು ಅಲ್ಪ ಸಮಯದ ತನಕ ನಾವು ಹಾಲನ್ನು ಕುಡಿತೇವೆ. ಆದರೆ ಆ ಗೋಮಾತೆ ನಮಗೆ ನಿರಂತರವಾಗಿ ನಮ್ಮ ಆಯುಷ್ಯ ಕೊನೆವರೆಗೂ ಸಹ ನಮಗೆ ಹಾಲನ್ನು ನೀಡುವ ಮುಖಾಂತರ ಅವಳು ನಿಜವಾದ ಮಾತೆಯ ಸ್ಥಾನವನ್ನು ತುಂಬಿದ್ದಾಳೆ. ಅಂತಹ ಗೋವಿನ ರಕ್ಷಣೆ ಆಗಬೇಕಾಗಿದೆ. ಆ ದಿಶೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಗೋಶಾಲೆ ನಡೀತಾ ಇದೆ ಅಥವಾ ಗೋ ದೇವಾಲಯ ನಡೀತಾ ಇದೆ. ಅಲ್ಲದೆ ಆ ಗೋವಿನ ಸ್ಥಳದಲ್ಲಿ ಎಲ್ಲರಿಗೂ ಸಹ ಗೋವಿನ ಸೇವೆ ಮಾಡಲಿಕ್ಕೆ ಮುಕ್ತವಾಗಿ ಅವಕಾಶ ಇಟ್ಟಿದ್ದೇವೆ. ಯಾರು ಬೇಕಾದರೂ ಸಹ ಗೋಗ್ರಾಸ ಕೊಡಬಹುದು, ಹುಲ್ಲನ್ನು ಕೊಡಬಹುದು, ಯಾವುದೇ ರೀತಿಯ ಸಹಕಾರವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಜೊತೆಗೆ ಅಲ್ಲಿ ಸಾಕ್ಷಾತ್ ಗೋಪಾಲಕೃಷ್ಣನ ಒಂದು ಸಾನ್ನಿಧ್ಯವನ್ನು ಸ್ಥಾಪಿಸುವುದರ ಮುಖಾಂತರ ಭಕ್ತಾದಿಗಳಿಗೆ ಸೇವೆ ಸಲ್ಲಿಸತಕ್ಕಂಥ ಅವಕಾಶ, ಗೋವಿಗೆ ಸೇವೆ ಸಲ್ಲತಕ್ಕಂಥ ಅವಕಾಶವನ್ನು ಕಲ್ಪಿಸಲಾಗಿದೆ. ಇನ್ನು ಸಾರ್ವಜನಿಕರ ಒಂದು ಆರೋಗ್ಯ ಹಿತ ದೃಷ್ಟಿಯಿಂದ, ಯಾಕೆಂದರೆ ನಮ್ಮ ಇಡೀ ಉತ್ತರ ಕನ್ನಡ ಜಿಲ್ಲೆ ಸಾಧಾರಣ 14 ಲಕ್ಷಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಉಳ್ಳಂಥ ಒಂದು ಪ್ರದೇಶ, 11 ತಾಲೂಕುಗಳುಳ್ಳಂಥ ಪ್ರದೇಶ. ಆದರೆ ಒಂದು ಉತ್ತಮವಾಗಿರತಕ್ಕಂಥ ಒಂದು ಹಾಸ್ಪಿಟಲ್ ಆಗಿರಲಿ ಅಥವಾ ಜನರಿಗೆ ಸೌಕರ್ಯಕ್ಕೆ ಬೇಕಾಗಿರತಕ್ಕಂಥ ಒಂದು ಅವಕಾಶಗಳು ಇಲ್ಲಿ ಇಲ್ಲದಾಗಿದೆ. ಅದನ್ನು ಮಾಡಬೇಕು ಅಂತಕ್ಕಂಥ ಸಂಕಲ್ಪ ನಮ್ಮ ಮನಸ್ಸಿಗಿದೆ. ಆ ಆಂಜನೇಯನ ಅನುಗ್ರಹ ಇದ್ದರೆ ಬಹುಶಃ ಶೀಘ್ರದಲ್ಲಿ ಅದಕ್ಕೆ ಕಾರ್ಯೋನ್ಮುಖನಾಗಲಿಕ್ಕೆ ಪ್ರಯತ್ನ ಪಡ್ತೇವೆ. ಇನ್ನು ನಮ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಉತ್ಸವಗಳು ನಡೀತವೆ. ಇಲ್ಲಿ ಮಲೆನಾಡು ಉತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು 2006 ಇಸ್ವಿಯಿಂದಲೇ ಪ್ರಾರಂಭ ಮಾಡಿ ಪ್ರತಿ ವರ್ಷವೂ ಸಹ ಇಲ್ಲಿ ಒಂದು 1000 ಕಲಾವಿದರು ಒಂದು ವೇದಿಕೆಯಲ್ಲಿ ಬಂದು ಹೋಗ್ತಕ್ಕಂಥ ಕಲಾ ಸಂಗಮ ನಡೀತದೆ. ಈಗಾಗಲೇ ಕೊರೋನಾ ಬಂದಿರೋದ್ರಿಂದ ಈ ಒಂದು 3-4 ವರ್ಷಗಳಲ್ಲಿ ಯಾವುದೇ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಆಗಲಿಲ್ಲ, ನಿಲ್ಲಿಸಿದ್ವಿ. ಆದರೆ ಮತ್ತೆ ಪುನಃ ಆ ಕಲಾವಿದರನ್ನು ರಕ್ಷಿಸುವ
ಆ ಕೆಲಸ ನಮ್ಮ ಸಂಸ್ಥೆಯಿಂದ ನಡೆಯುತ್ತದೆ ಆ ಸಂದರ್ಭದಲ್ಲಿ ಕೇವಲ ನಮ್ಮ ರಾಜ್ಯದ ಅಷ್ಟೇ ಅಲ್ಲ ಹೊರರಾಜ್ಯದಿಂದ ಸಹ ಕಲಾವಿದರು ಬರ್ತಾರೆ ಅನೇಕ ಕಲಾವಿದರು ಬರ್ತಾರೆ ಅವರವರು ಕಲಾ ಪ್ರದರ್ಶನ ಮಾಡುವಂತದ್ದು ಜೊತೆಗೆ ಅಲ್ಲಿಯ ಕಲಾವಿದರು ಇಲ್ಲಿಯ ಕಲಾವಿದರು ಸೇರುವುದರ ಮುಖಾಂತರ ಕಲಾ ಸಂಗಮ ಆಗ್ತದೆ ಜೊತೆಗೆ ಆಹಾರ ವಿಹಾರ ಜೊತೆಗೆ ಅವರ ಮಾತುಗಳು ಭಾಷೆ ಎಲ್ಲವೂ ಸಹ ಭೇದ ಭೇದ ಇರ್ತದೆ ಅವರೆಲ್ಲರೂ ಸಹ ಇಲ್ಲಿ ಸೇರೋದ್ರಿಂದ ಒಂದು ಅನ್ಯೋನ್ಯ ಸಂಬಂಧ ಇಲ್ಲಿ ಬೆಳೆಯುತ್ತದೆ ಸಾಮರಸ್ಯಕ್ಕೆ ಒಂದು ಕಾರಣವಾಗ್ತದೆ ಸಾಂಸ್ಕೃತಿಕ ಕಲೆಯೇ ಮಹತ್ವವೇ ಅದು ಯಾಕೆಂದರೆ ಸಾಮರಸ್ಯವನ್ನು ಸಾರುವುದೇ ಕಲೆಯ ಉದ್ದೇಶ ಅಂತಹ ಒಂದು ಕಾರ್ಯಕ್ರಮ ಇಲ್ಲಿ ಮಲೆನಾಡೋತ್ಸವ ಅನ್ನುವಂಥ ಕಾರ್ಯಕ್ರಮ ಮುಖಾಂತರ ನಡೀತದೆ ಜೊತೆಗೆ ವಿಶೇಷವಾಗಿ 2016ನೇ ಇಸ್ವಿಯಿಂದ ನಾವು ಜಲ ಮತ್ತು ನೆಲ ರಕ್ಷಣೆಗಾಗಿ ಕಟಿಬದ್ಧವಾಗಿರಬೇಕು ನಾವು ಅದನ್ನು ಮರೆತಿವೆ ಅಂತಾದರೆ ಬಹುಶಃ ಮುಂದಿನ ಪೀಳಿಗೆಗೆ ನಾವು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಹೋಗ್ಬೋದು ಜಲ ಮತ್ತು ನೆಲದ ರಕ್ಷಣೆಗಾಗಿ ನಾವು ಶರಾವತಿ ನದಿಯಲ್ಲಿ ಶರಾವತಿಯ ಆರತಿ ಅನ್ನುವಂಥ ಕಾರ್ಯಕ್ರಮ ಜೊತೆಗೆ ಒಂದು ಕುಂಭಮೇಳ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಪ್ರತಿ ವರ್ಷವೂ ಸಹ ಅದು ರಾಮನವಮಿಯಿಂದ ಪ್ರಾರಂಭಗೊಂಡು ಹನುಮ ಜಯಂತಿ ಸಾಧಾರಣ ಮಾರ್ಚ್ ಕೊನೆಗೆ ಅಥವಾ ಏಪ್ರಿಲಲ್ಲಿ ಆಗ್ತದೆ ಆ ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳು ಇಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಮೂರೊತ್ತು ಸಹ ನದಿಯ ತಟದಲ್ಲಿ ಸ್ನಾನ ಮಾಡುವುದರ ಮುಖಾಂತರ ಆ ನದಿಯ ಪಾವಿತ್ರ್ಯತೆಯನ್ನು ಎಲ್ಲರಿಗೂ ಸಹ ಸಾರುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಯಾಕೆಂದರೆ ನಮಗಿವತ್ತು ನದಿ ಹರಿತಾ ಇದೆ ಭಾಳಷ್ಟು ದೊಡ್ಡ ನೀರಿದೆ ಇದನ್ನು ಹೇಗೆ ಉಪಯೋಗಿಸ್ಬೇಕು ನಮಗೆ ಗೊತ್ತಿಲ್ಲ ನಾವು ಅದನ್ನು ದುರುಪಯೋಗ ಮಾಡ್ತಾ ಇದ್ದೇವೆ ಅಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಹಾಕುವುದರ ಮುಖಾಂತರ ಮಲಮೂತ್ರಗಳನ್ನು ವಿಸರ್ಜನೆ ಮಾಡೋದ್ರ ಮುಖಾಂತರ ಆ ನದಿಯ ಶುದ್ಧತೆಯನ್ನು ನಾವು ಹಾಳು ಮಾಡ್ತಾ ಇದ್ದೇವೆ ಭಗವಂತ ಕೊಟ್ಟಂಥ ಆ ನದಿಯನ್ನು ರಕ್ಷಿಸಬೇಕು ಇದೊಂದು ನದಿ ಅಂದರೆ ಶರಾವತಿ ನದಿ ಇದರ ಹೆಸರು ಶರಾವತಿ ಇದಕ್ಕೆ ಯಾಕೆ ಬಂತು ಹೆಸರು ಅಂತಂದರೆ ರಾಮ ಸೀತೆಯವರು ವನವಾಸದಲ್ಲಿ ಬಂದ ಸಂದರ್ಭದಲ್ಲಿ ಇವತ್ತು ಹೇಳ್ತೇವೆ ಅಂಬುತೀರ್ಥ ಅಂತ ಏನು ನಮಗೆ ಪ್ರಮುಖವಾಗಿ ಇದೆ ಅಂಬುತೀರ್ಥ ಅಂದರೆ ಅಂಬು ಅಂದರೆ ಬಾಣ ಬಾಣದಿಂದ ಉದ್ಭವ ಅಂತ ತೀರ್ಥ ಅಂತ ನೀರು ಆ ತೀರ್ಥವನ್ನು ಹೇಳ್ತೇವೆ ಆ ಅಂಬುತೀರ್ಥವು ಇವತ್ತು ಶರಾವತಿಯಾಗಿ ಹರಿದು ಇಲ್ಲಿ ಬಂದಿದೆ ಅಂದರೆ ರಾಮನ ಬಾಣದಿಂದ ಸೀತೆಯ ಬಾಯಾರಿಕೆಯನ್ನು ಆರಿಸೋಕ್ಕೋಸ್ಕರವಾಗಿ ರಾಮನ ಬಾಣದಿಂದ ಚಿಮ್ಮಿದಂಥ ಆ ನೀರು ಅವಳ ದಾಹವನ್ನು ತೀರಿಸ್ತು ಹಾಗೆ ಕೋಟಿ ಕೋಟಿ ಜನರ ದಾಹವನ್ನು ಇವತ್ತು ತೀರಿಸ್ತಾ ಇದೆ ಕೋಟಿ ಕೋಟಿ ಜನರ ಭೂಮಿಯನ್ನು ಹಸಿರಾಗಿಸ್ತಾ ಇದೆ ಆದರೆ ಅಂಥ ನದಿಗೆ ನಾವು ಪಾವಿತ್ರ್ಯತೆಯನ್ನು ಕೊಡ್ತಾ ಇಲ್ಲ ಅದನ್ನು ಉಳಿಸುವ ಕಡೆಗೆ ಲಕ್ಷ್ಯ ಕೊಡ್ತಾ ಇಲ್ಲ ಅದನ್ನು ರಕ್ಷಿಸುವ ಕಡೆಗೆ ಲಕ್ಷ್ಯ ಕೊಡ್ತಾ ಇಲ್ಲ ಇಂತಹ ಒಂದು ನದಿಯಲ್ಲಿ ಸಾಧುಸಂತರ ಸಮಾಗಮ ಸಾಧುಸಂತರು ಸ್ನಾನ ಮಾಡಿ ಆ ನದಿಯ ಪುಣ್ಯತೀರ್ಥವನ್ನು ಸ್ನಾನ ಮಾಡೋದ್ರ ಮುಖಾಂತರ ಅದು ಪುಣ್ಯತೀರ್ಥ ಅನ್ನೋದನ್ನು ಸಮಾಜಕ್ಕೆ ಸಾರಬೇಕು ಆವಾಗ ಜನರಿಗೂ ಅದರ ಅರಿವಾಗಬೇಕು ಇದು ನೀರಲ್ಲ ಇದು ತೀರ್ಥ ಇದರ ಪಾವಿತ್ರ್ಯತೆಯನ್ನು ನಾವು ಕಾಪಾಡಬೇಕು ಅಂತ ಜಾಗೃತಿ ಉಂಟಾಗಲಿ ಅನ್ನೋ ಸಲುವಾಗಿ ಕುಂಭಮೇಳವನ್ನು ಆಚರಿಸ್ತಾ ಇದ್ದೇವೆ 3 ದಿವಸ ಪ್ರತಿ ವರ್ಷ ಇಲ್ಲಿ ಕಾರ್ಯಕ್ರಮ ನಡೀತದೆ ಹಾಗೆ ಇನ್ನೂ ಸಹ ಮುಂದಿನ ದಿನಗಳಲ್ಲಿ ಭಕ್ತಾದಿಗಳು ಆ ಪುಣ್ಯ ಗಳಿಗೆಯಲ್ಲಿ ಭಾಗಿಯಾಗಲಿ ಜೊತೆಗೆ ಸುತ್ತಮುತ್ತಲ ಆ ನದಿಯ ತಡದಲ್ಲಿರ್ತಕ್ಕಂಥ ಎಡದಂಡೆ ಬಲದಂಡೆಯ ಎಲ್ಲ ಜನರು ಸಹ ಜಾಗೃತರಾಗಿ ನದಿಯ ರಕ್ಷಣೆಗಾಗಿ ಏನು ಬೇರೇನು ಮಾಡಬೇಕಾದಿಲ್ಲ ನೀವು ನದಿ ಸ್ವಚ್ಛ ಮಾಡಬೇಕು ಅಂತಿಲ್ಲ ಆದರೆ ಸ್ವಚ್ಛ ಇರುವ ನದಿಯನ್ನು ಹಾನಿ ಮಾಡದೇ ಇದ್ರೆ ಆಯಿತು ನದಿ ಸ್ವಚ್ಛವಾಗಿಯೇ ಇರ್ತದೆ ನೀವು ಅದು ಹೊಲಸನ್ನದಕ್ಕೆ ಹಾಕದಿದ್ದರೆ ಅದಕ್ಕಿಂತ ದೊಡ್ಡ ಕೊಡುಗೆ ಇನ್ನೊಂದು ಯಾವುದೂ ಇಲ್ಲ ಹಾಗೆ ಇಲ್ಲಿ ಸಾಧು ಸಂತರ ಸ್ನಾನ ಮಾಡ್ತಾರೆ ತೀರ್ಥ ಅನ್ನೋದನ್ನು ನೀವು ಜಾಗೃತಿ ಇಟ್ಕೊಂಡ್ರಿ ಅಂತಾದರೆ ಖಂಡಿತ ಅದರ ಪಾವಿತ್ರ್ಯತೆ ಉಳಿತದೆ ನದಿಯನ್ನು ರಕ್ಷಣೆ ಮಾಡಿದಂಥ ಪುಣ್ಯ ಸಿಗ್ತದೆ ಹಾಗಾಗಿ ಆ ನದಿಯ ತಟದಲ್ಲಿ ವನವಾಸಿ ಸೀತಾರಾಮಚಂದ್ರ ಲಕ್ಷ್ಮಣ ಸಮೇತವಾಗಿರತಕ್ಕಂಥ ವಿಗ್ರಹವನ್ನು ಸ್ಥಾಪನೆ ಮಾಡಿ ಅದನ್ನು ಕುಂಭಮೇಳವನ್ನು ಆಚರಣೆ ಮಾಡ್ತಾ ಇದ್ದೇವೆ ನಿರಂತರ ನಡೆಸ್ತಾ ಇದ್ದೇವೆ ಕೊರೋನಾ ಸಂದರ್ಭದಲ್ಲೂ ಸಹ ಅದನ್ನು ಬಿಡದೆ ಆಚರಿಸುವಂಥ ಸಂದರ್ಭ ಮಾಡಿದ್ದೇವೆ ಹಾಗಾಗಿ ಮುಂದೆ ಸಹ ನಿರಂತರ ಆ ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಕ್ಷೇತ್ರದಲ್ಲಿ ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಅಂದರೆ ಹೋಮ ಹವನ ನಿರಂತರವಾಗಿ ಭಕ್ತಾದಿಗಳು ಸಂಕಲ್ಪ ಮಾಡಿ ಅವರವರ ಸಂಕಷ್ಟವನ್ನು ಪರಿಹರಿಸಿಕೊಳ್ಳಿಕ್ಕಾಗಿ ಹೋಮ ಹವನ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಾರೆ ಜೊತೆಗೆ ವಿಶೇಷವಾಗಿ ಭಜನೆ ಆಂಜನೇಯನಿಗೆ ಭಜನೆ ಬಹಳ ಪ್ರೀತಿ ಅವನು ರಾಮ ಭಜನೆಯಲ್ಲಿ ನಿರಂತರವಾಗಿರ್ತಕ್ಕಂಥವನು ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಭಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಅಂತ ಹೇಳ್ತೇವೆ ಅಂತಹ ಮಹಾಮಹಿಮ ನಿರಂತರ ರಾಮ ಭಜನೆಯಲ್ಲಿರ್ತಕ್ಕಂಥವನು ಅವನ ಸಂಪ್ರೀತಿಗಾಗಿ ಇಲ್ಲಿ ಅಹೋರಾತ್ರೆ ಭಜನಾ ಕಾರ್ಯಕ್ರಮ ಪ್ರಥಮ ಏಕಾದಶಿ
ಜೊತೆಗೆ ಶ್ರಾವಣ ಶುದ್ಧ ಏಕಾದಶಿ, ಶ್ರಾವಣ ಬಹುಳ ಏಕಾದಶಿ, ಕಾರ್ತಿಕ ಅಮಾವಾಸ್ಯೆ, ಅಲ್ಲದೆ ಕಾರ್ತಿಕ ಮಾಸದಲ್ಲಿ ನಿರಂತರವಾಗಿ ಮಾಸ ಪರ್ಯಂತರವಾಗಿ ನಿತ್ಯವೂ ಸಹ ದೀಪೋತ್ಸವ. ಪ್ರತಿನಿತ್ಯ ಭಕ್ತಾದಿಗಳು ಹರಕೆಯನ್ನು ಹೊತ್ತಂಥವರು ಅನೇಕ ಭಕ್ತರಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ದೀಪೋತ್ಸವ ಕಾರ್ಯಕ್ರಮ ನಡೀತದೆ. ಅದಾದ ನಂತರದಲ್ಲಿ ಚೈತ್ರ ಶುದ್ಧ ನವಮಿಯಿಂದ ಪೌರ್ಣಿಮೆ ಪರ್ಯಂತರವಾಗಿ ಇಲ್ಲಿ ಜಾತ್ರಾ ಮಹೋತ್ಸವ ನಡೀತದೆ. ನಾವೆಲ್ಲ ಭಗವಂತನನ್ನು ನೋಡಲಿಕ್ಕೆ ಗುಡಿಗೆ ಹೋಗ್ತೇವೆ. ಆ ಭಗವಂತ ಭಕ್ತರ ಬರಿ ಬರುವಂಥ ಒಂದು ಸುಗಳಿಗೆ ಅದೇ ರಥೋತ್ಸವ ಅಂತ ಹೇಳ್ತೇವೆ. ದೇವರನ್ನು ನಾವು ಹೊರಗಿಂದ ನೋಡಿ ಖುಷಿ ಪಡೋದು, ಆನಂದ ಪಡೋದು, ಅಥವಾ ಅವನಿಗೆ ಭಕ್ತಿ ಸಮರ್ಪಣೆ ಮಾಡಿ ನಮ್ಮ ಸೇವೆಯನ್ನು ಸಲ್ಲಿಸುವಂಥದ್ದು ಒಂದು ಭಾಗವಾದರೆ, ಭಗವಂತ ಸ್ವತಃ ಬಂದು ಭಕ್ತರಿಂದ ಸೇವೆಯನ್ನು ಸ್ವೀಕರಿಸಿ ಭಕ್ತರನ್ನು ಅನುಗ್ರಹಿಸುವಂಥ ಆ ಸುಗಳಿಗೆಯೇ ರಥೋತ್ಸವ. ಭಗವಂತ ಸಾರ್ವತ್ರಿಕವಾಗಿ ಪಲ್ಲಕ್ಕಿಯಲ್ಲಿ ಬಂದು ಆ ರಥವನ್ನು ಏರಿ ಕುಂತು ಉತ್ಸವವನ್ನು ನೆರವೇರಿಸಿಕೊಂಡು ಭಕ್ತರೆಡೆಯಲ್ಲಿ ಸಾಗ್ತಾನೆ. ಆ ದೃಶ್ಯವನ್ನು ನೋಡಲಿಕ್ಕೆ ಅದು ಅವಿಸ್ಮರಣೀಯ ಘಟನೆಗಳು. ಅದನ್ನಲ್ಲ, ಅಂತಹ ಒಂದು ಜಾತ್ರಾ ಮಹೋತ್ಸವ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಸಹ ನಡೀತಾ ಇದೆ. ಆಂಜನೇಯನಿಗೆ ಯಕ್ಷಗಾನ ಅಂದರೆ ಬಹಳ ಪ್ರೀತಿ. ಅನೇಕ ಭಕ್ತರು ಅವರವರ ಸಂಕಷ್ಟ ಪರಿಹಾರಕ್ಕಾಗಿ ಅಥವಾ ಅವರು ಏನು ಪ್ರಾರ್ಥನೆ ಮಾಡ್ಕೊಂಡಿರ್ತಾರೋ ಆ ಇಷ್ಟಾರ್ಥ ಈಡೇರಿಕೆಗಾಗಿ ಆಂಜನೇಯನಿಗೆ ಹರಕೆಯನ್ನು ಹೊತ್ತುಕೊಳ್ತಾರೆ, ಯಕ್ಷಗಾನವನ್ನು. ಅಂತಹ ಯಕ್ಷಗಾನವೂ ಸಹ ಈ ಶರದ್ ನವರಾತ್ರಿಯಂಥ ಸಂದರ್ಭ ಇರ್ಬೋದು, ಅಥವಾ ಅವರಿಗೆ ಇಷ್ಟಪಟ್ಟಂಥ ದಿನಗಳಲ್ಲಿ ಇಲ್ಲಿ ಸೇವೆ ಸಲ್ಲಿಸೋಕ್ಕೆ ಅವಕಾಶ ಇದೆ. ಅಂತಹ ಸೇವೆಯೂ ಸಹ ನಿರಂತರ ನಡೀತಾ ಇರ್ತದೆ. ಇನ್ನು ಆಂಜನೇಯನಿಗೆ ಸಿಂಧೂರ ಲೇಪನ ಜೊತೆಗೆ ಬೆಣ್ಣೆಯ ಲೇಪನ ಭಕ್ತಾದಿಗಳು ಹರಕೆ ಮಾಡಿಕೊಂಡಂಥದ್ದು, ಅಂತಹ ಒಂದು ಅನೇಕ ಸೇವೆಗಳು ನಿರಂತರ ಭಕ್ತರು ಇಲ್ಲಿ ಸಲ್ಲಿಸ್ತಾ ಇರ್ತಾರೆ. ಜೊತೆಗೆ ಯಾಮಾಷ್ಟಕ ಪೂಜೆ ಅಂತ ಹೇಳ್ತೇವೆ. ಪ್ರತಿ ಮೂರು ತಾಸಿಗೆ ಪೂಜೆಯನ್ನು ಮಾಡುವಂಥದ್ದು ಯಾಮಾಷ್ಟಕ. ಅದು ಸಲ್ಲಿ ಈಶ್ವರನ ಸ್ಥಾಪನೆ ಮಾಡೋದ್ರಿಂದ ಆ ಈಶ್ವರನಿಗೆ ನಿರಂತರವಾಗಿ 3 ದಿವಸ ಅಲ್ಲಿ ಅಹೋರಾತ್ರಿಯಾಗಿ ಯಾಮಾಷ್ಟಕ ಸೇವೆಯೂ ಸಹ ನಡೀತದೆ. ಕಲಿಯುಗದಲ್ಲಿ ಆಂಜನೇಯನ ಮಹತ್ತತೆಯನ್ನು ಹೇಳಬೇಕಾದ್ದಿಲ್ಲ, ಯಾಕಂದರೆ ಕಲಿಯುಗದ ಬ್ರಹ್ಮ ಆಂಜನೇಯ. ಆಂಜನೇಯ ಹುಟ್ಟಿದ ಕ್ಷಣದಲ್ಲಿ ಅವನು ಸೂರ್ಯನನ್ನು ಹಣ್ಣು ಅಂತ ತಿನ್ನಲಿಕ್ಕೆ ಹೊರಟಂಥವನು. ಅನೇಕ ಕಥೆಗಳಿದ್ದಾವೆ, ಅದರಲ್ಲಿ ಅಲ್ಪವಾಗಿ ಹೇಳಬೇಕು ಅಂತಂದರೆ, ಆ ಸಂದರ್ಭದಲ್ಲಿ ಸೂರ್ಯನನ್ನೇ ತಿನ್ಲಿಕ್ಕೆ ಹೊರಟಂತ. ನಮಗಿವತ್ತು ಸೂರ್ಯನ ಇವತ್ತಿನ ಈ ಬಿಸಿಗೆ ತಡ್ಕೊಂಡು ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಶೆಕೆ ಆಗ್ತದೆ. ಇಷ್ಟು ದೂರ ಇರ್ತೇವೆ ನಾವು, 1,00,000 ಮೈಲಿ ದೂರದಲ್ಲಿದ್ದೇವೆ. ಆದರೆ ಸೂರ್ಯನ ಸಮೀಪಕ್ಕೆ ಹೋಗುವುದು ಅಂದರೆ ಊಹಿಸ್ಕೊಳ್ಳಿಕ್ಕೂ ಅಸಾಧ್ಯವಾಗಿರತಕ್ಕಂಥ ಕೆಲಸ. ಅಂತಹ ಸೂರ್ಯನ ಹಣ್ಣು ಅಂತ ತಿನ್ಲಿಕ್ಕೆ ಹೋಗ್ತಾನೆ ಅಂದರೆ ಆಂಜನೇಯನ ಶಕ್ತಿ ಎಷ್ಟು ಅನ್ನೋದು ಜನ್ಮದಲ್ಲೇ ನಾವು ಅರ್ಥ ಮಾಡಿಕೊಳ್ಬೇಕು. ಆ ಸಂದರ್ಭದಲ್ಲಿ ಲೋಕರಕ್ಷಣೆಗಾಗಿ ಇಂದ್ರ ಆಂಜನೇಯನ ತಡೀತಾನೆ. ತಡೆದು ಅವನ ವಜ್ರಾಯುಧದಿಂದ ತನ್ನ ಗಲ್ಲಕ್ಕೆ ಹೊಡಿತಾನೆ. ಅದಕ್ಕೆ ಹನ ಅಂತ ಹೇಳ್ತೇವೆ, ಹನ ಮಂಥ. ಇಲ್ಲಿ ಹನವನ್ನು ಮಂಥಿಸಿದ್ರಿಂದ ಹನುಮಂತ ಅನ್ನುವಂಥ ಹೆಸರು ಅವನಿಗೆ ಬಂತು. ಅಲ್ಲಿಂದ ಮೂರ್ಛೆ ತಪ್ಪಿ ಬಿಡ್ತಾನೆ. ತಂದೆ ಆಗಿರತಕ್ಕಂಥ ವಾಯುದೇವ ಆಂಜನೇಯನ ತನ್ನ ಮಡಲಲ್ಲಿ ಇಟ್ಟುಕೊಂಡು ವಾಯುಸ್ತಂಭನವನ್ನು ಮಾಡ್ತಾನೆ. ಚರಾಚರ ಪ್ರಪಂಚವೇ ನಿಂತು ಹೋಗ್ತದೆ. ಒಂದು ಕ್ಷಣ ಊಹಿಸ್ಕೊಳ್ಳಿ, ಇವತ್ತು ನಾವು ಉಸಿರನ್ನು ಕಟ್ಟಿಕೊಂಡು ಎಷ್ಟು ಕ್ಷಣ ಬದುಕಬಹುದು? ಸಾಧ್ಯವೇ ಇಲ್ಲ. ಆ ಉಸಿರನ್ನು ಕಟ್ಟಿ ನಿಂತಾಗ ಇಡೀ ಪ್ರಪಂಚವೇ ನಿಂತು ಹೋಗ್ತದೆ. ಆಗ ಸಕಲ ದೇವಾನುದೇವತೆಗಳು ಸಹ ಪ್ರತ್ಯಕ್ಷರಾಗಿ ಅಲ್ಲಿ ವಾಯುವನ್ನು ಸ್ತುತಿ ಮಾಡಿ ಅವನನ್ನು ಸಂಪ್ರೀತಿ ಮಾಡಿ ಆಂಜನೇಯನಿಗೆ ಆಶೀರ್ವಾದವನ್ನು ಮಾಡ್ತಾರೆ. 33 ಕೋಟಿ ದೇವತೆಗಳು ಆಶೀರ್ವಾದವನ್ನು ಅನುಗ್ರಹವನ್ನು ಪಡೆದಂಥ ಆಂಜನೇಯ ಜೊತೆಗೆ ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ಅನುಗ್ರಹಿತನಾಗ್ತಾನೆ. ಇಂದ್ರನ ವಜ್ರಾಯದಿಂದ ಅವನಿಗೆ ಗಲ್ಲಕ್ಕೆ ಹೊಡೆತ ಬಿದ್ದದರಿಂದ ಇಡೀ ಶರೀರವೇ
ವಜ್ರ ಶರೀರಿ ಆಗುವಂತ ಆಶೀರ್ವಾದವನ್ನು ಇಂದ್ರ ಮಾಡುತ್ತಾನೆ. ಅಲ್ಲದೆ ಆಂಜನೇಯನ ಬಾಲ ಪುಚ್ಛಕ್ಕೆ ಸರಸ್ವತಿ ಲಕ್ಷ್ಮಿ ಪಾರ್ವತಿ ಈ ಮೂರು ದೇವತೆಗಳು ಸಹ ಅವನ ಬಾಲದಲ್ಲಿ ಕೂತ್ಕೊಳ್ಳುತ್ತಾರೆ. ಹಾಗಾಗಿ ಬಾಲಕ್ಕೆ ಅಷ್ಟು ಶಕ್ತಿ, ಶಕ್ತಿ ದೇವತೆ ಅಂತ ಹೇಳ್ತೇವೆ. ಆಂಜನೇಯ ಎಲ್ಲ ದೇವಾನುದೇವತೆಗಳನ್ನು ಅನುಗ್ರಹ ಪಡೆದಂಥವನು. ಜೊತೆಗೆ ಬ್ರಹ್ಮ ಕಲಿಯುಗದಲ್ಲಿ ಬ್ರಹ್ಮ ಪದವಿ ನಿನಗೆ ಅಂಥೇಳಿ ಅನುಗ್ರಹಿಸ್ತಾನೆ. ಹಾಗಾಗಿ ಇವತ್ತು ನಾವು ಕಲಿಯುಗದ ಬ್ರಹ್ಮ ಅಂತ ಹೇಳ್ತೇವೆ. ನಮ್ಮೆಲ್ಲ ಆಗುಹೋಗುಗಳನ್ನು, ನಮ್ಮೆಲ್ಲ ಹಣೆಬಾರವನ್ನು ಅವನು ಬರೆಯುವಂಥದ್ದಾಗಲಿ, ಅದನ್ನು ಅಳಿಸುವಂಥದ್ದಾಗಲಿ, ತಿದ್ದುವಂಥದ್ದಾಗಲಿ, ನಮ್ಮನ್ನು ಅನುಗ್ರಹಿಸುವಂಥದ್ದು ಅವನ ಕೈಯಲ್ಲಿದೆ. ಹಾಗಾಗಿ ಈ ಕಲಿಯುಗದಲ್ಲಿ ಮುಖ್ಯ ಪ್ರಾಣ ಯಾಕೆ ಅವನು ಮುಖ್ಯ ಪ್ರಾಣ ಅಂತಂದರೆ, ಇವತ್ತು ನಾವು ವೈದ್ಯರದಲ್ಲಿ ಹೋದರೆ ನಮಗೆ ಎಲ್ಲ ಅಂಗಾಂಗಗಳನ್ನು ಸಹ ಬೇಕಾದರೆ ಹೊಸದಾಗಿ ಕೊಟ್ಬಿಡ್ತಾರೆ. ಇವತ್ತಿನ ಕಾಲದಲ್ಲಿ ಅಂಗುಷ್ಟ ಮಾತ್ರವಾಗಿರತಕ್ಕಂಥ ಒಂದು ಹೃದಯ ಇದನ್ನೂ ಸಹ ಬದಲಾವಣೆ ಮಾಡಿಕೊಡುವಂಥ ಕಾಲ ಇದೆ. ಆದರೆ ಅದೆಲ್ಲವನ್ನೂ ಕೊಟ್ಟರೂ ಸಹ ಡಾಕ್ಟರ್ ಹೇಳ್ತಾರೆ ಅದು ಚೇತನ, ಉಸಿರಾಡಬೇಕಲ್ಲ, ಆ ಕ್ರಿಯೆ ಭಗವಂತನೇ ಮಾಡಬೇಕು, ಅದೊಂದು ಕ್ರಿಯೆ ಯಾರ ಕೈಯಲ್ಲೂ ಇಲ್ಲ. ಹಾಗಾಗಿ ಮುಖ್ಯ ಪ್ರಾಣ ಆಂಜನೇಯ ಮುಖ್ಯ ಪ್ರಾಣ, ನಮ್ಮ ಉಸಿರನ್ನೇ, ಉಸಿರೇ ಅವನು. ಹಾಗಾಗಿ ಆಂಜನೇಯನ ನಾವು ಯಾಕೆ ಅನುಗ್ರಹಕ್ಕೆ ಪಾತ್ರ ಆಗಬೇಕು, ಅವನಲ್ಲಿ ಅನುಗ್ರಹಕ್ಕೆ ಒಳಗಾಗಬೇಕು ಅಂತಂದರೆ, ನಮ್ಮ ಪ್ರಾಣ ರಕ್ಷಣೆ ಮಾಡ್ತಕ್ಕಂಥವ್ ನಾವು. ದೇವರಿಗೆ ಅವನಿಗೆ ಕೈ ಮುಗಿದಿದ್ದು ಅವ ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಾನೆ. ನಾವು ಅವನ ಕೈ ಬಿಟ್ಬೋದು, ಅಥವಾ ಅವನು ನಮ್ಮ ಕೈ ಬಿಟ್ಟರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಮಾಜ ಒಂದು ಅರ್ಥ ಮಾಡ್ಕೊಳ್ಬೇಕಂತಂದರೆ ನಾವು ನಿರಂತರ ಉಪಾಸನೆಯನ್ನು ಮಾಡಬೇಕು. ಆಂಜನೇಯನ ಅನುಗ್ರಹ ಪಡೆಯಬೇಕು ಅಂದರೆ ಹೇಗೆ ಸಾಧ್ಯ? ರಾಮನಾಮದಿಂದ ಮಾತ್ರ ಸಾಧ್ಯ. ಯಾಕೆಂದರೆ ನಿರಂತರ ರಾಮಧ್ಯಾನವನ್ನು ಮಾಡ್ತಕ್ಕಂಥವನು. ರಾಮಧ್ಯಾನ ಪರಾಯಣಂ ಪರತರಂ ತಾಪತ್ರಯೋನ್ಮೂಲನಂ ಸಂಸಾರಾರಣವತಾರಕಂ ಮತಿವರಂ ಸೌಭಾಗ್ಯ ಸಂಪತ್ಪ್ರದಂ. ಅವನಿಗೆ ಇಷ್ಟೊಂದು ಹೆಸರುಗಳಿದ್ದಾವೆ, ಅದರಲ್ಲಿ ರಾಮಧ್ಯಾನ ಪರಾಯಣ, ಅವನು ನಿರಂತರವಾಗಿ ರಾಮಧ್ಯಾನ ಪರಾಯಣ ಮಾಡ್ತಾ ಇರ್ತಾನೆ. ಅವನ ಅನುಗ್ರಹ ಪಾತ್ರ ಆಗಬೇಕು ಅಂತಾದರೆ ನಾವು ಭಕ್ತಿ ಶ್ರದ್ಧೆ, ನಮ್ಮನ್ನು ನಾವು ಸಮರ್ಪಣೆ ಮಾಡುವ ಮುಖಾಂತರ ಅವನ ಅನುಗ್ರಹಕ್ಕೆ ಪಾತ್ರ ಆಗಬಹುದು. ಅವನ ಮುಂದೆ ನಾವು ಯಾವುದೇ ಅಹಂಕಾರ, ಯಾವುದೇ ಅಹಮ್ಮಿಕೆ, ಯಾವುದನ್ನು ತೋರಿಸು ಸಹ ಅವನು ನಮಗೆ ಅನುಗ್ರಹ ಮಾಡೋದಿಲ್ಲ. ನಮ್ಮ ಯಾವ ದೊಡ್ಡ ಸ್ಥಿತಿಯೂ ಸಹ ದೇವರ ಮುಂದೆ ಮಾಡಬಾರದು. ಹಾಗೆ ಭಕ್ತಾದಿಗಳು ನಿರಂತರವಾಗಿ ರಾಮಧ್ಯಾನ ಮಾಡುವ ಮುಖಾಂತರ, ಆಂಜನೇಯನಲ್ಲಿ ಭಕ್ತಿ ಶ್ರದ್ಧೆಯನ್ನು ಇಟ್ಟು ತಮ್ಮನ್ನು ತಾವು ಸಮರ್ಪಣೆ ಮಾಡೋ ಮುಖಾಂತರ ಆಂಜನೇಯನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಕಲಿಯುಗದಲ್ಲಿ ಆಂಜನೇಯನ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಸುಲಭ ಸಾಧ್ಯ ಅಂದರೆ ರಾಮಧ್ಯಾನ. ಈ ಕ್ಷೇತ್ರಕ್ಕೆ ಆಗಮಿಸಿ ಕ್ಷೇತ್ರದ ಚಿಂತನೆಯನ್ನು ಸಮಾಜಕ್ಕೆ ಮುಟ್ಟಿಸುವಂಥ ಕೆಲಸ ಮಾಡಲಿಕ್ಕಿರತಕ್ಕಂಥ ಹೈ ಕರುನಾಡು ಯೂಟ್ಯೂಬ್ ಚಾನೆಲ್ನ ವಿಜಯಕುಮಾರ್ ಅವರು, ನಿಜವಾಗಿ ಅವರಿಗೆ ಮನಸಾರೆ ಆಶೀರ್ವದಿಸ್ತೇವೆ. ಯಾಕೆಂದರೆ ಇಂಥ ಒಂದು ಹಳ್ಳಿ ಮೂಲೆಯಲ್ಲೂ ಸಹ ಬಂದು ಈ ಕ್ಷೇತ್ರದ ಬಗ್ಗೆ ಮಾಹಿತಿ ತಿಳ್ಕೊಳ್ತಕ್ಕಂಥ ಕುತೂಹಲ, ಜೊತೆಗೆ ಇದನ್ನು ಜನತೆಗೆ ಮುಟ್ಟಿಸುವ ಮುಖಾಂತರ ನೂರಾರು ಜನರಿಗೆ ಮತ್ತೆ ಮಾರ್ಗದರ್ಶನ ಮಾಡ್ತಕ್ಕಂಥ ಯೂಟ್ಯೂಬ್ ಚಾನಲ್, ನಿಜವಾಗಿ ಇವರಿಗೆ ಮನಸಾರೆ ಹರಿಸ್ತೇವೆ. ಆಂಜನೇಯ ಸಹ ಅವರಿಗೆ ಅನುಗ್ರಹ ಮಾಡಲಿ, ಅವರ ಆ ಕಾರ್ಯ ಯಶಸ್ಸಾಗಲಿ. ಜೊತೆಗೆ ನಮ್ಮ ಕ್ಷೇತ್ರ ಇದೊಂದೇ ಕ್ಷೇತ್ರ ಅಷ್ಟೇ ಅಲ್ಲದೆ ಈ ಕ್ಷೇತ್ರದ ಒಂದು ಅವಿಭಾಜ್ಯ ಅಂಗವಾಗಿ ಇಲ್ಲಿ ಸಮೀಪ ಇರತಕ್ಕಂಥ ಹಡಗೇರಿ ಅಂತಕ್ಕಂಥ ಒಂದು ಸ್ಥಾನ ಇದೆ. ಅಲ್ಲೂ ಸಹ ಒಂದು ಮಹಾವಿಷ್ಣುವಿನ ಸಾನ್ನಿಧ್ಯ ಸ್ಥಾಪನೆ ಆಗಿದೆ. ಜೊತೆಗೆ ಇಲ್ಲಿ ಸಮೀಪದಲ್ಲಿ ಇನ್ನೊಂದು ಮಾಗೋಡು ಅಂತಕ್ಕಂಥ ಸ್ಥಳ, ಅಲ್ಲೂ ಸಹ ಹನುಮಂತನ ಕಟ್ಟೆ ಅಂತಕ್ಕಂಥ ಒಂದು ಸ್ಥಳ ಇದೆ, ಅಲ್ಲೂ ಸಹ ಒಂದು ಆಂಜನೇಯ ಸ್ಥಾಪನೆ ಆಗಿದೆ. ಜೊತೆಗೆ ಇಲ್ಲೇ ಸಮೀಪದ ಹೊನ್ನಾವರ ನಮ್ಮ ಕ್ಷೇತ್ರದ ಅಂಗವಾಗಿ ಇರತಕ್ಕಂಥ ಸ್ಥಳ, ಅಲ್ಲಿ ಸಾಕ್ಷಾತ್ ಶ್ರೀಧರ ಅನುಷ್ಠಾನ ತಿಂಗಳಗಟ್ಟಲೆ ಇಲ್ಲಿ ಇದ್ದು ಮಾಡಿದಂಥ ಸ್ಥಳ ಅದು, ದತ್ತಾತ್ರೇಯ ಸನ್ನಿಧಾನ. ಆ ಸ್ಥಾನವೂ ಸಹ ನಮ್ಮ ಕ್ಷೇತ್ರದ ಒಂದು ಅವಿಭಾಜ್ಯ ಅಂಗ, ಅಲ್ಲೂ ಸಹ ನಿರಂತರವಾಗಿ ಸೇವೆ ನಡೀತದೆ. ವಾರ್ಷಿಕವಾಗಿ ದತ್ತ ಜಯಂತಿ ಉತ್ಸವ ವಿಶೇಷವಾಗಿ ಅಲ್ಲಿ ನಡೀತದೆ. ಈ ಎಲ್ಲ ಸ್ಥಳಗಳು ಸಹ ಜನರಿಗೆ ಒಂದು ಮುಟ್ಟುವಂತಾಗಲಿ, ಆ ಕಾರ್ಯವನ್ನು ಮಾಡುವಲ್ಲಿ ಈ ಯೂಟ್ಯೂಬ್ ಚಾನಲ್ ನಿಜವಾಗಿ ಶ್ರೇಯಸ್ಸನ್ನು ಹೊಂದಲಿ, ಜೊತೆಗೆ ವಿಜಯಕುಮಾರ್ ಅವರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳಿ ಆಶಿಸ್ತೇವೆ.